ಐಎಲ್ಪಿಯ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ. ನಾವು ಎಡುಆಕ್ಟಿವ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಕಳೆದ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಸಬ್ಜೆಕ್ಟ್ ಅಥವಾ ಇಂಗ್ಲೀಷ್ ವಿಭಾಗ ಅಂತ ತಗೊಂಡು ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಬರುತ್ತೆ, ಅದ್ರ ಜೊತೆಗೆ ಹೇಗೆ ಕಾನ್ಸೆಪ್ಟ್ಸ್ಗಳಿದ್ದಾವೆ, ನೀವು ನಿಮ್ಮ ಒಂದು ಸಿಲೆಬಸ್ ಅಥವಾ ಆ ಸಬ್ಜೆಕ್ಟಲ್ಲಿ ಆ ಸಿಲೆಬಸ್ ಪ್ರಕಾರ ಯಾವ್ಯಾವ ತರಗತಿ ಮಕ್ಕಳಿಗೆ ಈ ಥರ ಒಂದು ಹೊಸ ಟೂಲ್ನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಟೀಚಿಂಗ್ ಮೆಥಡಾಲಜಿನ ಚೇಂಜ್ ಮಾಡಿಕೊಂಡು ಅಥವಾ ಈ ಥರ ಒಂದು ಹೊಸದಾಗಿ ಒಂದು ವಿಧಾನವನ್ನು ನಿಮ್ಮ ಒಂದು ವಿಧಾನದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಮುಖ್ಯವಾಗಿ ಈ ಒಂದು ಸಬ್ಜೆಕ್ಟ್ ಮೇಲೆ, ಜೊತೆಗೆ ಮಕ್ಕಳು ಅದನ್ನು ಈಸಿಯಾಗಿ ಕಲ್ತ್ಕೊಳೋದು ಹೇಗೆ ಅನ್ನೋದು ಕೂಡ ನಾನು ಹೇಳಿದ್ದೆ ಅಲ್ಲಿ ಕಳೆದ ವಿಡಿಯೋದಲ್ಲಿ. ಸೊ ಇವತ್ತು ನಾನು ಒಂದು ಅದರದಲ್ಲೇ ಆ ಟೂಲಲ್ಲೇ ಇನ್ನೊಂದು ಹೊಸ ಒಂದು ವಿಭಾಗ ಯಾವುದು ಅಂದರೆ ಮ್ಯಾಥ್ಸ್. ಸೊ ಮ್ಯಾಥ್ಸ್ ವಿಭಾಗದಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ಗಳಿದ್ದಾವೆ, ಅದ್ರ ಜೊತೆಗೆ ಏನೇನು ಆ್ಯಕ್ಟಿವಿಟೀಸ್ಗಳೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಅಥವಾ ಗೆಸ್ಟ್ ಇಟ್ಕೊಂಡಿದ್ರು ನೀವು ಬೇರೆ ಯಾವುದಾದ್ರು ಆ್ಯಡ್ ಮಾಡ್ಕೋತೀರ ಯೂಸರ್ ಅಂದರೂ ಮಾಡ್ಕೊಳ್ಳಿ. ಸೊ ನಾನು ಗೆಸ್ಟಲ್ಲೇ ಇಟ್ಕೊಂಡು ಈಗ ಇದರಲ್ಲಿ ನಾವು ಗ್ರೇಡ್ಸ್ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ. ಇಂಗ್ಲೀಷ್ ವಿಭಾಗದಲ್ಲಿ ಏನಾಗಿತ್ತು ಅಂತಂದರೆ 1, 2, 3, 4, 5, 6 ಅಂತಂದರೆ ಮುಂದೆ ಜಾಸ್ತಿ ಗ್ರೇಡ್ಸಿಗೆ ಹೋಗ್ತಾ ಏನಾದರೂ ನಿಮಗೆ ವರ್ಡ್ಸ್ ಪದಗಳು ಆ್ಯಡ್ ಆಗ್ತಾ ಹೋಗ್ತಿತ್ತು ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಅದೇ ಇತ್ತು ಅಂತ ಹೇಳಿದ್ದೆ. ಬಟ್ ಆದರೆ ಮ್ಯಾಥ್ಸ್ ವಿಭಾಗದಲ್ಲಿ ಆ ಥರ ಆಗಲ್ಲ. ಮ್ಯಾಥ್ಸ್ ಕ್ಯಾಟಗರೀಲಿ ಏನಾಗುತ್ತೆ ಅಂದರೆ ನೀವು ಮುಂದೆ ಹೋಗ್ತಾ ಕಾನ್ಸೆಪ್ಟ್ಸ್ಗಳು ಕೂಡ ಹೊಸ ಕಾನ್ಸೆಪ್ಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾನು ಈಗ ಕಿಂಡರ್ ಗಾರ್ಡನಲ್ಲಿ ಲಾಗಿನ್ ಆಗ್ತೀನಿ. ಸೊ ಇದು ಪ್ರೈಮರಿ ಮಕ್ಕಳಿಗಿಂತ ಅಂದರೆ 1, 2, 3 ತರಗತಿ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದಾಗಿತ್ತು ಆಗಿರುತ್ತಿದ್ದು. ಸೊ 1, 2, 3 ಸೊ ಅದು ಮ್ಯಾಥ್ಸ್. ಸೊ ಇಲ್ಲಿ ನಿಮಗೆ ನೋಡ್ತಾ ಇದ್ರೆ ಆ ವಿಭಾಗದಲ್ಲಿ ಇದೆಲ್ಲ ಉಪವಿಭಾಗಗಳು, ಪಾಸಿಟಿವ್ ನಂಬರ್ಸ್ ಅಂತ ಇದೆ. ಸೊ ಈ ನಾವು ಹೇಗೆ ಇಂಗ್ಲೀಷ್ನ ಆಲ್ಫಾಬೆಟ್ಸಿಂದ ಶುರು ಮಾಡಿದ್ವಿ ಅಲ್ವಾ, ಎ ಲೆಟರ್ಸ್ ಎ ಬಿ ಸಿ ಡಿ ಆ ಥರ. ಸೊ ಇಲ್ಲೂ ಕೂಡ ನಂಬರ್ಸ್ ಅಂದರೆ ಸಂಖ್ಯೆಗಳ ಮುಖಾಂತರ ಮ್ಯಾಥ್ಸ್ನ ಅವರು ಶುರು ಮಾಡ್ತಾ ಇದ್ದಾರೆ. ಸೊ ಈಗ 1, 2, 3 ಅಂತ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇನಿದೆ, ನಂಬರ್ಸ್ ಇದೆ, ಅದ್ರ ಜೊತೆಗೆ ಆಡಿಷನ್ ಸಬ್ಟ್ರಾಕ್ಷನ್ ಅಂತಂದರೆ ಸಂಕಲನ ವ್ಯವಕಲನದ ಬಗ್ಗೆ ಇದೆ. ಸೊ ಈಗ ನಾನು ಪಾಸಿಟಿವ್ ನಂಬರ್ಸ್ನ ನೋಡೋಣ, ಕ್ಲಿಕ್ ಮಾಡೋಣ ಪಾಸಿಟಿವ್ ನಂಬರ್ಸಲ್ಲಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಈ ಥರ ಬಲ್ಪ್ ಇತ್ತು ಅಂತಂದರೆ ನೀವು ಲರ್ನಿಂಗ್ ಇದು ನೀವು ಹೇಳ್ಕೊಡೋದು ಮಕ್ಕಳಿಗೆ. ನೆಕ್ಸ್ಟ್ ಇದೆಲ್ಲ ಏನಿರುತ್ತೆ ಅಂತಂದರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಕ್ಟಿವಿಟೀಸ್ ಅಂತಂದರೆ ಚಟುವಟಿಕೆಗಳು ಅಥವಾ ಎಕ್ಸಸೈಸಸ್ ಅಂತ ನೀವು ಕರಿಬೋದು ಅದನ್ನು. ಸೊ ಇಲ್ಲಿ ನಾನು 1, 2, 3 ಏನಿದೆ ಅಂತ ನೋಡೋಣ. ಸೊ ನಾವು ಹೇಗೆ ಇಂಗ್ಲೀಷ್ ವಿಭಾಗದಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಮುಖಾಂತ ಅಂತಂದರೆ ಮಕ್ಕಳಿಗೆ ನಾವು ಚಾರ್ಟಲ್ಲಿ ಹೇಳ್ಕೊಡ್ತೀವಲ್ವ ಆಲ್ಫಾಬೆಟ್ಸ್ನ, ಇಲ್ಲಿ ನಂಬರ್ ಸಂಖ್ಯೆಗಳನ್ನ ಕೂಡ ಅವರು ಈಗ ಫಿಶ್ ಅಂತಂದರೆ 1 ಫಿಶ್, ಸೊ 2 ಅಂತಂದರೆ 2 ಫಿಶ್ ಇದೆ. ಸೊ ಅದೇ ಥರ ನಾನು 9 ಅಂತ ಕೊಟ್ಟರೆ 9 ಫಿಶ್ ಇದೆ. ಸೊ ಮಕ್ಳಿಗೆ ಏನಾಗುತ್ತೆ, ನೋಡಿ ಕಲ್ತ್ಕೊಳೋದ್ರಿಂದ ಅವ್ರಿಗೆ ಬಹಳಷ್ಟು ಕಾಲ ಉಳಿಯುತ್ತೆ. ಇದೆಲ್ಲ ಬೇಸಿಕ್ಸ್ ಆಗಿರೋದ್ರಿಂದ, ಸಂಖ್ಯೆಗಳೇ ಬೇಸಿಕ್ಸ್ ಅಲ್ವಾ ಮ್ಯಾಥ್ಸ್ ಸಬ್ಜೆಕ್ಟಿಗೆ. ಸೊ ಹೇಳ್ತಾರಲ್ವ ಬೇಸ್ ಸ್ಟ್ರಾಂಗ್ ಆಗಿದೆ ಅಂದರೆ ಫೌಂಡೇಶನ್ ಕರೆಕ್ಟ್ ಆಗಿದ್ದರೆ ನಾವು ಅದ್ರ ಮೇಲೆ ಎಷ್ಟು ಫ್ಲೋರ್ ಆದರೂ ಕಟ್ಕೊಂಡು ಹೋಗ್ಬೋದು, ಸ್ಟ್ರಾಂಗ್ ಆಗಿರುತ್ತೆ ಬಿಲ್ಡಿಂಗ್ ಅಂತ. ಇಲ್ಲೂ ಅದೇ ಥರನೇ ಬೇಸಿಕ್ಸ್ ಸ್ಟ್ರಾಂಗ್ ಮಾಡಿಬಿಟ್ರೆ ಅಂದರೆ ಸಂಖ್ಯೆಗಳನ್ನ ಏನು ಬೇಸಿಕ್ಸ್ ಅಂತ ನಾವು ಹೇಳ್ತೀವಿ ಮ್ಯಾಥ್ಸ್ ಸಬ್ಜೆಕ್ಟಿಗೆ, ಅದನ್ನು ನೀವು ಸ್ಟ್ರಾಂಗ್ ಮಾಡಿದ್ರೆ ಅಂದರೆ ಪ್ರೈಮರಿ ಅಥವಾ 1, 2, 3 ತರಗತಿ ಮಕ್ಕಳಿಗೆ ಈ ಥರ ಸ್ಟ್ರಾಂಗ್ ಆಗಿ ಹೇಳ್ಕೊಟ್ರೆ ಮ್ಯಾಥ್ಸ್ ಬೇಸಿಕ್ಸ್ ಕರೆಕ್ಟ್ ಆಗಿದ್ದರೆ ಮುಂದೆ ಅವ್ರಿಗೆ ಸಂಕಲನ ವ್ಯವಕಲನ ಈ ಡೆಸಿಮಲ್ಸ್ ಬರುತ್ತೆ, ಫ್ರ್ಯಾಕ್ಷನ್ಸ್ ಎಲ್ಲ ಬರುತ್ತೆ. ಸೊ ಅವಾಗೇನಾಗುತ್ತೆ, ಅವ್ರಿಗೆ ಕಷ್ಟ ಆಗಲ್ಲ, ಈಸಿಯಾಗಿ ಅವರು ಎಷ್ಟೇ ಹೊಸ ಹೊಸ ಕಾನ್ಸೆಪ್ಟ್ಸ್ ಅಥವಾ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಾಗ್ಲೂ ಅವರು ಈಸಿಯಾಗಿ ಕಲ್ತ್ಕೋತಾರೆ. ಸೊ ಹಾಗಾಗಿ ಅವ್ರು ಫ್ಲ್ಯಾಶ್ ಕಾರ್ಡ್ಸ್ ಮುಖಾಂತರ ಮ್ಯಾಥ್ಸ್ ಸಬ್ಜೆಕ್ಟ್ನ ತಿಳಿಸ್ಕೊಳೋದ್ರ ಬಗ್ಗೆ ಈ ಒಂದು ನಂಬರ್ಸಲ್ಲಿ, ಪಾಸಿಟಿವ್ ನಂಬರ್ಸಲ್ಲಿ ನೀವು ಹೇಳ್ಕೊಡ್ಬೋದು. ಸೊ ಈಗ ನಾನು ಮ್ಯಾಗ್ ಬರ್ತೀನಿ. ಸೊ ನೀವು ಪ್ರೊಜೆಕ್ಟ್ರಲ್ಲೋ ಅಥವಾ ಕಂಪ್ಯೂಟ್ರಲ್ಲೋ ಮಕ್ಕಳನ್ನ ಕೂರಿಸ್ಕೊಂಡು ಈ ಥರ ತೋರಿಸಿದಾಗ ನೋಡಿ ಅವರು ಓಕೆ 10 ಫಿಶ್ ಇದೆ ಅಂತಂದರೆ 10 ಸಂಖ್ಯೆ ಅಂತ ಆ ಥರ ಅವರು ಕಲ್ತ್ಕೋಬಹುದು. ಸೊ ನೆಕ್ಸ್ಟು ಇದು ನಂಬರ್ಸ್ ಹೇಳ್ಕೊಟ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರೋದು, ಸೊ ನೀವು ಏನು ಹೇಳ್ಕೊಡ್ತೀರೋ ಅದಕ್ಕೆ ಸಂಬಂಧಪಟ್ಟಿರಾಗೆ ಒಂದು ಎಕ್ಸಸೈಸ್ ಅಥವಾ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳಿರುತ್ತೆ. ಸೊ ಈಗ ನಾನು ಇಲ್ಲೆಲ್ಲ ಆರೆಂಜಸ್ ಇದೆ, ಸೊ ಇಲ್ಲಿ 2 ಆರೆಂಜ್ ಇರಬೇಕು ಅಂದರೆ ಎಷ್ಟು, 1, 2, ಬಟ್ ಇಲ್ಲಿ 3 ಇದೆ. ಸೊ ಇದನ್ನು ಕೆಳಗಡೆ ತೊಗೊಂಬಂದರೆ ಅದು 2 ಆರೆಂಜ್ ಆಗುತ್ತೆ. ಮತ್ತೆ ಇದನ್ನೇ ಜಾಸ್ತಿ ಇದ್ದರೆ ಅದನ್ನ ಇತರ ಕೆಳಗಡೆ ನೀವು ತೊಗೊಂಬರ್ಬೋದು. ಮತ್ತೆ 2 ಮತ್ತೆ 3 ಬೇಕಲ್ವ, ಸೊ ಇತರ ಕೆಳಗಡೆ ತೊಗೊಂಬರ್ಬೋದು. ನೆಕ್ಸ್ಟು ಇತರ 1 ಇದೆ ಅಂತಂದರೆ ಅದನ್ನು ಇತರ ಕೆಳಗಡೆ ತೊಗೊಂಬಂದರೆ ಅದು 1 ಆಗುತ್ತೆ. ಸೊ ಇತರ 4 ಬೇಕು, ನೆಕ್ಸ್ಟ್ ಕೆಳಗಡೆ ಇದೆಲ್ಲ 4, ಇದು 3, ಮತ್ತೆ ಇದು 1 ಬೇಕಿದು. ಸೊ ಇದನ್ನು ನಾವು ಇತರ ಕೆಳಗಡೆ ತೊಗೊಂಬರ್ಬೋದು. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 4 ಬೇಕಲ್ವಾ, ಸೊ ಇದು ಜೊತೆಗೆ ಇದನ್ನು ತೊಗೊಂಬಂದರೆ ನೋಡಿ ಈಗ ಕರೆಕ್ಟ್ ಆಗಿದೆಯಾ ಅನ್ನೋದಕ್ಕೆ ಈ ಟಿಕ್ನ ನೀವು ಮಾಡಿದ್ರೆ, ಸೊ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಅದೇ ಥರ ಬರ್ತಾ ಹೋಗ್ತಾ ಇರುತ್ತೆ. ನೀವು ನೆಕ್ಸ್ಟ್ ಬೇಕು ಅಂದರೆ ಇಲ್ಲಿ ರೈಟ್ ಆ್ಯರೋ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ನೋಡಿ ಫ್ರೂಟ್ಸು ಬಂತು, ಬನಾನಾ ಆಗಿರ್ಬೋದು, ವಾಟರ್ಮೆಲನ್, ಆಮೇಲೆ
ಆರೆಂಜ್ ಎಲ್ಲ ಬಂದಿತ್ತು. ಸೊ ಆ ಥರ ಫ್ರೂಟ್ಸ್ ಬಗ್ಗೆ ತಿಳ್ಕೊಂಡಂಗೆ ನಾನು ಕಳೆದ ಬಾರಿ ಇಂಗ್ಲೀಷ್ ವಿಭಾಗದಲ್ಲಿ ಅವರೆಲ್ಲ ಇದೆಲ್ಲ ತಿಳ್ಕೊಂಡಿರ್ತಾರಲ್ವ ಆ ಥರ. ಸೊ ನೆಕ್ಸ್ಟ್ ಈ ಥರ ಬ್ಯಾಕಿಗೆ ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿ ಶಾಪಿಂಗ್ ಲಿಸ್ಟ್ ಅಂತ ಇದೆ. ಶಾಪಿಂಗ್ ಲಿಸ್ಟಲ್ಲಿ ಅಂತಂದರೆ ಇಲ್ಲೊಂದು ಶಾಪಿಂಗ್ ಬುಟ್ಟಿ ಅಂತ ಮಾಡಿದ್ದಾರೆ. ಇಲ್ಲೇನಂದರೆ ಅವ್ರು ಕೇಳಿದ್ದಾರೆ ನಮಗೇನು ಬೇಕು, ಒಂದು ಆರೆಂಜ್ ಬೇಕು, ಒಂದು ಪಿಯರ್ ಬೇಕು, ಪಿಯರ್ಸು, ಜೊತೆಗೆ ಇನ್ನೊಂದು ಗ್ರೀನ್ ಆ್ಯಪಲ್ಸ್ ಬೇಕು ಅಂತ ಕೇಳಿದ್ದಾರೆ. ಸೊ ಗ್ರೀನ್ ಆ್ಯಪಲ್ಸ್, ಸೊ ಮಕ್ಕಳಿಗೆ ಇಲ್ಲಿ ಇಂಗ್ಲೀಷ್ ಪದಗಳು ಗೊತ್ತಾಗ್ದಂಗೆ ಆಯಿತು, ಯಾವ ಹೊಸ ಫ್ರೂಟ್ ಅಂತ ಗೊತ್ತಾಯ್ತು. ಬಿಕಾಸ್ ಇದೆಲ್ಲ ಅವರು ಇಂಗ್ಲೀಷ್ ವಿಭಾಗದಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಆಗಲೇ ಆರೆಂಜ್ ಹೆಂಗಿರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಎರಡು ಆರೆಂಜ್ ನಾನು ತಂದಿದ್ರೊಳಗಡೆ ಹಾಕೋದು, ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೇನಿದೆ ಆರೆಂಜ್ ಒಂದಿದೆ. ಸೊ ಆ ಥರ ನೀವು ಏನು ಹಣ್ಣು ಕೇಳಿದ್ದಾರೆ ಅದನ್ನು ಎಷ್ಟು, ಒಂದು ಎರಡು, ಸೊ ಆ ಥರ ನೀವು ಅವ್ರಿಗೆ ಈ ಥರ ಈ ಆ್ಯಕ್ಟಿವಿಟಿ. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನೋಡಿ, ಇವಾಗ ನಾನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಣ್ಣುಗಳಿರುತ್ತೆ, ಎಲ್ಲಾದು ಏಳು ಹಣ್ಣುಗಳಿದೆ. ಸೊ ನಾನು ಎರಡು ಆ್ಯಪಲ್ನ ತೆಗೆದುಬಿಟ್ರೆ ಇಲ್ಲಿ ನೆಕ್ಸ್ಟ್ ಆ್ಯಪಲ್ ಉಳ್ಕೊಂತು. ಸೊ ಈ ಥರ ನೀವು ಈ ಥರ ಈ ಒಂದು ಈ ಚಟುವಟಿಕೆಯಲ್ಲ ಇನ್ನೊಂದು ಚಟುವಟಿಕೆಗಳನ್ನ ತೋರಿಸಿ ಇನ್ನಷ್ಟು ನೀವು ನಿಮ್ಮ ಒಂದು ಟೀಚಿಂಗ್ ವಿಭಾಗ ಅಥವಾ ವಿಧಾನನ ನೀವು ಬಳಸ್ಕೋಬೋದು, ಇಲ್ಲೂ ಕೂಡ ಆ ಥರ ಒಂದು ಉಪಯೋಗಿಸ್ಕೋಬಹುದು. ಸೊ ಈ ಥರ ನೀವೇ ಏನು ಈ ಥರ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ಏನೇನು ಬರುತ್ತೆ ಇದು ಅಲ್ಲದೆ ನೀವು ಕೂಡ ನಿಮ್ಮ ಓನ್ ಆಗಿ ನೀವು ಆ್ಯಡ್ ಮಾಡಿಕೊಂಡು ಸಹ ಮಕ್ಕಳಿಗೆ ಹೇಳ್ಕೊಡಬಹುದು. ಸೊ ಕರೆಕ್ಟಾಗಿದೆಯಾ ಅಂತ ಇದು ನೋಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಬರುತ್ತೆ, ತೋರಿಸುತ್ತದು. ಸೊ ಆ ಥರ ಮಕ್ಕಳು ಈ ಥರ ಶಾಪಿಂಗ್, ಸೊ ಇದು ಚಟುವಟಿಕೆಗಳು ಒಂದೇ ಇರಲ್ಲ, ಬೇರೆ ಬೇರೆ ಇರೋದ್ರಿಂದ ಮಕ್ಕಳಿಗೂ ಮಕ್ಕಳಿಗೇನಾಗುತ್ತೆ ಬರೀ ಒಂದೇ ಆಟ ಆಡಬೇಕಾ ಅಥವಾ ಒಂದೇ ಆ್ಯಕ್ಟಿವಿಟಿನ ಅನ್ನೋದಕ್ಕಿಂತ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಮ್ಯಾಥ್ಸ್ನ ಈ ಥರ ಡಿಫ್ರೆಂಟಾಗೂ ಕೂಡ ಕಲ್ತ್ಕೋಬೋದಾ ಅಥವಾ ಹೇಳ್ಕೊಡ್ಬೋದಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ನಂಬರ್ಸ್ ಅಂತ ಇದೆ. ಸೊ ನೋಡಿ, ಝೀರೋ ಆದಮೇಲೆ ಒನ್ ಬರುತ್ತೆ, ಆಮೇಲೆ ಟೂ ಬರುತ್ತೆ. ಸೊ ನಂಬರ್ಸ್ ಕಲ್ತಿರ್ತಾರಲ್ವ, ಸೊ ಇದೊಂದು ಆ್ಯಕ್ಟಿವಿಟಿ. ಸೊ ಅದೇ ಥರ, ಸೊ ನೆಕ್ಸ್ಟು ನೀವೇ ನೋಡ್ತಾ ಹೋಗಿ ಶಾರ್ಟ್ ನಂಬರ್ಸ್ ಆಗಿದೆ. ನೆಕ್ಸ್ಟು ನಂಬರ್ ಕಂಪ್ಯಾರಿಷನ್. ಸೊ ಈಗ ಮೂರು ನಾಲ್ಕಕ್ಕಿಂತ ಕಮ್ಮಿನ ಜಾಸ್ತಿನ ಅಂತ ಕೇಳಿ, ಸೊ ಕಮ್ಮಿ ಇತ್ತ ಕಮ್ಮಿ ಇದ್ದರೆ ಲೆಸ್ ದ್ಯಾನ್ ಫೋರ್ ಅಂತ ಹೇಳಿದ್ರೆ, ಸೊ ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ತೋರಿಸುತ್ತೆ. ಸೊ ಇದೊಂದು ಹೊಸ ಇದೊಂಥರ ಡಿಫ್ರೆಂಟ್ ಆ್ಯಕ್ಟಿವಿಟಿ ಕಂಪೇರ್ ಮಾಡೋದು. ನೆಕ್ಸ್ಟ್ ಇದೆಲ್ಲ ಈ ಒಂದು ನಂಬರ್ಸಲ್ಲಿ ಏನು ಹೇಳ್ಕೊಡ್ತಿರೋ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಚಟುವಟಿಕೆಗಳು. ಕೆಳಗಡೆ ನಂಬರ್ ಸ್ಪೆಲ್ಲಿಂಗ್ ಅಂತ ಇದೆ. ಸೊ ನಂಬರ್ದು ಸ್ಪೆಲ್ಲಿಂಗ್ಸ್ನ ಹೇಳ್ಕೊಡ್ತಾ ಹೋಗ್ತಾರೆ. ಅಂದರೆ ಝೀರೋ ಅಂದರೆ ZER O ON E 1. ಸೊ ನೀವು ಅವ್ರು ಜೋರಾಗಿ ಹೇಳಿಸ್ತಾ ಹೋದಾಗ ಸೊ ಅವ್ರು ಹೇಳ್ದಂಗೂ ಆಗುತ್ತೆ, ನಂಬರ್ಸ್ ಕಲ್ತ್ಕೊಂಡಂಗೂ ಆಗುತ್ತೆ ಸ್ಪೆಲ್ಲಿಂಗ್ಸ್ನ ಅಂತ ಇದರಲ್ಲಿ ನಂಬರ್ ಸ್ಪೆಲ್ಲಿಂಗ್ಸು. ಸೇಮ್ ಅದರಲ್ಲೇ ಒಂದು ಚಟುವಟಿಕೆ ಇದೆ. ಸೊ ಈಗ 10 ಅಂತಂದರೆ 10 ಸ್ಪೆಲ್ಲಿಂಗ್ ಏನು, TEN 10 10 ಇಲ್ಲದೆ ನಂಬರ್ ಇಲ್ಲದೆ. ಸೊ ಸಂಖ್ಯೆ ಯಾವುದು ಅದರದ್ದು ಸ್ಪೆಲ್ಲಿಂಗ್ ಏನು ಅಂತ ಈ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಈ ಥರ ಚಟುವಟಿಕೆಗಳನ್ನ ಆಡಿಸಿ, ಸೊ ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅಂತ ಗೊತ್ತಿರುತ್ತೆ ಮ್ಯಾಥ್ಸು. ಸೊ ಹಾಗಾಗಿ ಯಾವ ತರಗತಿ ಮಕ್ಕಳಿಗೆ ಇದು ಅನ್ವಯ ಆಗುತ್ತೆ ಅಂತ ತಿಳ್ಕೊಂಡು ನೀವು ಈ ಥರ ಈ ಒಂದು ಟೂಲ್ನ ಉಪಯೋಗಿಸ್ಕೋಬಹುದು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ. ಸೊ ಈಗ ಇದು ಪಾಸಿಟಿವ್ ನಂಬರ್ಸಲ್ಲಿ ಹೇಳಿದ್ದಾಗಿತ್ತು ಇಷ್ಟು. ನೆಕ್ಸ್ಟು ಸಂಕಲನ ವ್ಯವಕಲನ ನೋಡೋಣ. ಅಡಿಷನ್ನಲ್ಲಿ ಸೊ ಎಲ್ಲ ನಂಬರ್ಸ್ ಹೇಳ್ಕೊಟ್ಟಿದೆ, ಇದರಲ್ಲೆಲ್ಲ ಬರೀ ಚಟುವಟಿಕೆಗಳೇ ಇದ್ದಾವೆ. ಸೊ ಇದರಲ್ಲಿ ಹೆಂಗಂದರೆ ನಾವು ಎಷ್ಟು 5 + 1 = 6. ಸೊ ಇಲ್ಲೆಲ್ಲ ಸ್ಟ್ರಾಬೆರೀಸ್ ಇದೆ, 6 strawberries ಇದೆಯಾ. ಈಗ 1, 2, 3, 4, 5 strawberry 5 ಆಯಿತು ಪ್ಲಸ್ 1, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ರೆ ಅದೇನಾಯಿತು 6 ಆಗುತ್ತೆ. ಸೊ ಕರೆಕ್ಟಾಗಿದ್ದರೆ ನೋಡಿ ಈ ಥರ ಟಿಕ್ ಅಂತ, ಇದೊಂದೇ ನಾನು ಆಡಿರೋದು, ಇದೆಲ್ಲ ರಾಂಗ್ ಅಂತಲೇ ಇರುತ್ತೆ. ಸೊ ಇದು ಟಿಕ್, ಸೊ ಮೊದಲನೇದು ಕರೆಕ್ಟ್ ಆಗಿದೆ ಅಂತ. ಸೊ ಅದೇ ಥರ ಒಂದಕ್ಕೆ ಒಂದು 2 strawberry ಇದೆ, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡೋದು ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಈ ಥರ ಮಕ್ಕಳಿಗೇನಾಗುತ್ತೆ, ಓ ಇದು ಕಲ್ತ್ಕೊಂಡಂಗೂ ಆಗುತ್ತೆ, ಜೊತೆಗೆ ಅವರು ಹೊಸ ಈ ಥರ ಒಂದು ಚಟುವಟಿಕೆ ಮುಖಾಂತರ ಕಲ್ತ್ಕೊಳ್ಳೋದೇನಾಗಿರುತ್ತೆ ಅವರಿಗೆ ಬೋರ್ ಅಂತ ಅನ್ಸಲ್ಲ, ಜೊತೆಗೆ ಇಲ್ಲ ನನಗೆ ಸಾಕಾಯಿತು ಅಥವಾ ನನಗೆ ಇದು ಕಷ್ಟ ಆಗ್ತಿದೆ ಅಂತಲೂ ಅನ್ಸಲ್ಲ. ಕಷ್ಟ ಇರೋದು ಈಸಿ ಮಾಡಿಕೊಂಡು ಈ ಥರ ಚಟುವಟಿಕೆ ಮುಖಾಂತರ ಅವರು ಮ್ಯಾಥ್ಸ್ ಸಬ್ಜೆಕ್ಟ್ನ ಈಸಿಯಾಗಿ ಕಲ್ತ್ಕೋಬಹುದು. ಜೊತೆಗೆ ನೀವು ನೋಡ್ತಾ ಹೋಗಿ ಸಲ್ಯೂಷನ್ಸ್ ಆ ಥರ ಏನೇನೋ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ಈಗ 3 + 5 = ಸೇಮ್ ಸಂಕಲನದೇ ಎಲ್ಲ ಏನು ಅಡಿಷನ್ ಬಗ್ಗೆನೇ ಎಲ್ಲ ಆ್ಯಕ್ಟಿವಿಟೀಸ್ ಇರೋದು, ಬಟ್ ಡಿಫ್ರೆಂಟ್ ಆಗಿ ಆ್ಯಕ್ಟಿವಿಟೀಸ್ನ ಫ್ರೇಮ್ ಮಾಡಿದ್ದಾರೆ. ಸೊ 3 + 5 = 3 + 5 = ಸೊ ಇದೆಲ್ಲ ಹಣ್ಣುಗಳು ತೋರಿಸಿ ವಿಜುವಲಿ ತೋರಿಸಿದ್ರು, ಇದೆಲ್ಲ ಬರೀ ಹಾಗೆ ಕೇಳ್ತಾ ಇದ್ದಾರೆ. ಸೊ ಮಿಸ್ಸಿಂಗ್ ನಂಬರ್ಸ್, ಇದು ಮಿಸ್ಸಿಂಗ್ ನಂಬರ್ಸ್ ತುಂಬ ಚೆನ್ನಾಗಿರುತ್ತೆ ಆರ್ಟ್ಸ್. ಯಾಕಂತಂದರೆ 7 ಬರಬೇಕು ಅಂದರೆ 3 ಎಷ್ಟು ಸೇರಿಸಿದ್ರೆ 7 ಆಗುತ್ತೆ, 4 ಅಲ್ವಾ. ಸೊ ಈ ಥರ ಆಡಿಸಿ ಅವ್ರಿಗೆ ಮಿಸ್ಸಿಂಗ್ ನಂಬರ್ಸ್ ಯಾವುದು ಅಂತ ತೋರಿಸಿದಾಗ ಅವ್ರಿಗೆ ಈ ಸಂಕಲನದ ಬಗ್ಗೆ ಎಲ್ಲ ಥರನೂ ಅವ್ರು ಕವರ್ ಮಾಡಿಬಿಟ್ಟಿದ್ದಾರೆ ಈ ಆ್ಯಕ್ಟಿವಿಟೀಸಲ್ಲಿ. ಮಿಸ್ಸಿಂಗ್ ನಂಬರ್ಸ್ ಆಗಿರ್ಬೋದು ಅಥವಾ ಒಂದಕ್ಕಿಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ ಅಥವಾ ಈ ಶಾಪಿಂಗ್ ಬ್ಯಾಗ್ ಅದೆಲ್ಲ ತೋರಿಸಿದೆ ಅಲ್ವಾ, ಸೊ ಎಷ್ಟು ನಂಬರ್ ಸಿಗುತ್ತೆ ಆ ಥರ ಸಂಕಲನ ಆಗಿರ್ಬೋದು. ನೆಕ್ಸ್ಟ್ ವ್ಯವಕಲನ ಬರುತ್ತೆ, ಇದರಲ್ಲಿ ಎಲ್ಲ ಥರ ಕಾನ್ಸೆಪ್ಟ್ಸ್ನ ಕವರ್ ಮಾಡಿರೋದ್ರಿಂದ ಒಂದು ವ್ಯವಕಲನ ಅಥವಾ ಸಂಕಲನ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಕವರ್ ಮಾಡಿರೋದ್ರಿಂದ ಮಕ್ಕಳಿಗೆ ನೀವು ಹೆಂಗಿಂದ ಹೆಂಗಾದರೂ ಕ್ವಶನ್ಸ್ ಕೇಳಿ ಅವರು ಆನ್ಸರ್ ಮಾಡಿಬಿಡ್ತಾರೆ. ಸೊ ಆ ಥರ ಇದು ಎಲ್ಲ ಥರ ಆ್ಯಕ್ಟಿವಿಟೀಸ್ನ ಕವರ್ ಮಾಡಿದ್ದಾರೆ ಅವರು. ಮ್ಯಾಚಿಂಗ್ ಗೇಮ್ ಅಂತ ಇನ್ನೊಂದಿದೆ ಇಲ್ಲಿ. ಸೊ ಈಗ 4 - 5 ಸೇರಿಸಿದ್ರೆ ಎಷ್ಟು,
ಅದನ್ನು ಇಲ್ಲಿ ನೀವು ಮ್ಯಾಚ್ ಮಾಡ್ಕೋಬೇಕು ನಂಬರ್ಸಲ್ಲಿ. ಸೊ ಈಗ 9 ಅಲ್ವಾ, ಸೊ 9 ಕ್ಲಿಕ್ ಮಾಡಿದ್ರೆ ಕರೆಕ್ಟ್. ಸೊ ಆ ಥರ ಸೊ ಇದೆಲ್ಲ ಚಟುವಟಿಕೆಗಳನ್ನು ಆಡಿಸಿ ಟೇಬಲ್ ಅಂತ ಒಂದಿದೆ ನೋಡಿ, ಒಂದಕ್ಕೆ ಇಲ್ಲಿ 1 ಪ್ಲಸ್ ಎಷ್ಟು ಸೇರ್ಸು, ಒಂದಕ್ಕೆ 1 ಸೇರಿಸಿದ್ರೆ ಎಷ್ಟು, 2 ಅಲ್ವಾ. ಸೊ ಇಲ್ಲಿ ಬಂದು ನೀವು 2 ಅಂತ ಟೈಪ್ ಮಾಡಿ. ಸೊ ಆ ಥರ ಈ ಥರ ಟೈಪಿಂಗಲ್ಲೂ ಕೂಡ ನೀವು ಆ್ಯಕ್ಟಿವಿಟೀಸ್ ಇದೆ, ಆಟಾಡಿಸಿ ಅದನ್ನು. ಸೊ ಇದು ಸಂಕಲನ ಆಗಿತ್ತಲ್ವ. ನೆಕ್ಸ್ಟು ವ್ಯವಕಲನ ನೋಡೋಣ. ವ್ಯವಕಲನದಲ್ಲೂ ತುಂಬ ಆ್ಯಕ್ಟಿವಿಟಿ ಇದೆ, ಸೇಮ್ ಸಂಕಲನದಲ್ಲಿ ನಾನು ಏನೇನು ಹೇಳ್ಕೊಟ್ನಲ್ವ ಅದೇ ಥರ ವ್ಯವಕಲನ. ಈಗ 5 - 1 ಎಷ್ಟು, 4, 4 ಇರಬೇಕಲ್ವಾ. ಸೊ ಈಗ ನಾನು 5 ಫ್ರೂಟ್ ಹಾಕ್ಕೋತೀನಿ. ಸೊ ಈಗ 5 ಫ್ರೂಟ್ ಇದೆ, 5 ಫ್ರೂಟಲ್ಲಿ ಅವರು 1 ತೆಗೀರಿ ಅಂತ ಹೇಳ್ತೀವಿ. ಸೊ 1 ತೆಗಿತೀನಿ ನಾನು, ಎಷ್ಟಾಯಿತು, 1, 2, 3, 4. ಸೊ ಈ ಥರ ಹೇಳ್ಕೊಟ್ರೆ ಮಕ್ಕಳಿಗೆ ಈ ವ್ಯವಕಲನ ಅಂತ ಒಂದು ಕಾನ್ಸೆಪ್ಟ್ ಏನಿದೆ, ಸಬ್ಟ್ರಾಕ್ಷನ್ನು, ಈಸಿಯಾಗಿ ಅರ್ಥ ಆಗುತ್ತೆ, ಬೇಗ ಕಲ್ತ್ಕೋಬಹುದು. ಸೊ ಇದು ವ್ಯವಕಲನದಲ್ಲಿ ಕೂಡ ಸೇಮ್ ಸಂಕಲನದಲ್ಲೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಇತ್ತಲ್ವ ಅದೇ ಇದೆ. ಸೊ ನೀವು ಅದನ್ನು ತೋರಿಸ್ಬೋದು, ಬ್ಯಾಕ್ ಹೋಗ್ತೀನಿ. ಸೊ ವ್ಯವಕಲನದಲ್ಲಿ ಕೂಡ ಸೇಮ್ ಅದೇ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನೋಡಿ, ನೀವೀಗ 6 - 3 ಅಂದರೆ ಎಷ್ಟು, 6 - 3 ಹೋದರೆ ಎಷ್ಟು, 3. ಸೊ ಇವೆರಡನ್ನ ಮ್ಯಾಚ್ ಮಾಡೋದು ಈ ಥರ. ಸೊ ಇದೆಲ್ಲ ನಾನು ಸಂಕಲನ, ವ್ಯವಕಲನ ಮತ್ತು ಪಾಸಿಟಿವ್ ನಂಬರ್ಸಲ್ಲಿ ಹೇಳಿದೆ. ಸೊ ನೆಕ್ಸ್ಟ್ ಇನ್ಯಾವುದಿದೆ ಕಾನ್ಸೆಪ್ಟ್ಸ್ ಅಂತ ನೋಡೋಣ. ಶೇಪ್ಸ್ ಆ್ಯಂಡ್ ಸಾಲಿಡ್ಸ್ ಅಂತ ಇದೆ. ಸೊ ಇದು ಶೇಪ್ಸ್ ಆ್ಯಂಡ್ ಸಾಲಿಡ್ಸ್ನ ನಾನು ಕ್ಲಿಕ್ ಮಾಡಿದಾಗ ಈ ಶೇಪ್ಸ್ ಬಗ್ಗೆ, ಈಗ ಟ್ರಯಾಂಗಲ್, ಸ್ಕ್ವೇರ್ ಯಾವ್ಯಾವುದು. ಸೊ ಅದರಲ್ಲಿ ಟ್ರಯಾಂಗಲಲ್ಲೇ ತುಂಬ ಟ್ರಯಾಂಗಲ್ಸ್ ಇದೆ. ಸೊ ಸ್ಕ್ವೇರ್, ಪೆಂಟಗನ್, 5 ಮೂಲೆಗಳಿದ್ದರೆ, 6 ಮೂಲೆಗಳಿದ್ದರೆ ಏನಂತ ಕರಿತೀವಿ, ಸರ್ಕಲ್. ಸೊ ಇದೆಲ್ಲ ನೀವು ಹೇಳ್ಕೊಡ್ಬೋದು. ಜೊತೆಗೆ ಅದು ಆ್ಯಕ್ಟಿವಿಟೀಸ್ ಸಹ ಇರುತ್ತೆ ನೋಡಿ, ಈಗ ಟ್ರಯಾಂಗಲ್ ಮ್ಯಾಚ್ ಮಾಡ್ಕೊಳ್ಳೋದು. ಸೊ ಅದರದ್ದು ಏನು ಸ್ಪೆಲ್ಲಿಂಗ್ಸ್ ಕೂಡ ಇದೆ, ನೀವು ಸ್ಪೆಲ್ಲಿಂಗ್ಸು ಸಹ ಇದರಲ್ಲಿ ನೀವು ಹೇಳ್ಕೊಡ್ಬಹುದು. ಸೊ ನೆಕ್ಸ್ಟ್ ಶೇಪ್ಸಲ್ಲೇ ತುಂಬ ಇದೆ. ಶೇಪ್ಸ್ ನಿಮಗೇನಾದರೂ ಬೇಕಿದ್ದರೆ, ನಿಮ್ಮ ಅಂದರೆ ನಿಮ್ಮೊಂದು ಸಿಲೆಬಸ್ಸಲ್ಲಿ ಏನಾದರೂ ಇದ್ದರೆ ನೀವು ಹೇಳ್ಕೊಡ್ಬಹುದು. ಜೊತೆಗೆ ಸಿಮಿಟ್ರಿ, ಸಿಮಿಟ್ರಿ ಅಂತಂದರೆ ಸಮ್ಮಿತಿ ಅಂತ ಹೇಳ್ತೀವಲ್ವಾ. ಸೊ ಈ ಸಮ್ಮಿತಿಗಳು ಇದ್ದಾವೆ. ಸೊ ಇದರಲ್ಲಿ ನೀವು ತೋರಿಸ್ಬೋದು, ಇದು ನೀವು ಬೇಕಿದ್ದರೆ ಆಡಿಸ್ಬೋದು. ಅಂದರೆ ಇಲ್ಲಿ ಇದೇ ಥರ ಶೇಪ್ನ ಇಲ್ಲಿ ಬರೆಯೋಕ್ಕೆ ನೀವು ಟ್ರೈ ಮಾಡ್ಬೋದು ಆ ಥರ. ಸೊ ಇದು ಅನುಕೂಲ ಇದ್ದರೆ, ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ಇದನ್ನು ತೋರಿಸ್ಬೋದು. ನೆಕ್ಸ್ಟು ಪ್ಯಾಟ್ರನ್ಸ್ ಅಂತ ಇದೆ, ಟೈಮ್ ಅಂತ ಇದೆ. ಸೊ ಪ್ಯಾಟ್ರನ್ಸ್ ಅಂದರೆ ಏನಂದರೆ, ಇವಾಗ ನೋಡಿ, ಇದು ಜಸ್ಟ್ ಇದು ಫನ್ ಅಷ್ಟೇ. ಈಗ ಒಂದು ಶೀಪ್ ಇದೆ ಅಂತಂದರೆ ಕುರಿ ಇದೆ, ಅದಾದಮೇಲೆ ಇನ್ನೊಂದು ಕತ್ತೆ ಇದೆ. ಸೊ ಅಂದರೆ ಅದೇ ಥರ ನೆಕ್ಸ್ಟ್ ಇದಾದಮೇಲೆ ಏನು ಬರಬೇಕು, ಇದು ಬರಬೇಕು, ನೆಕ್ಸ್ಟ್ ಇದು ಬರಬೇಕು. ಸೊ ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ಅನಿಸುತ್ತೆ. ಇದು ಫನ್ ಥರ, ಇದು ಏನಂತಂದರೆ ಇಷ್ಟೊಂದು ಕಲಿತು ಎಷ್ಟೊಂದು ವಿಷಯಗಳನ್ನ ಕಲ್ತಿರ್ತಾರಲ್ವ, ಕಲ್ತಾದಮೇಲೆ ಒಂದು ಸ್ವಲ್ಪ ಅವ್ರಿಗೂ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು ಅಂದಾಗ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಆಡಿಸಿ, ಪ್ಯಾಟರ್ನಲ್ಲಿ ಆಡಿಸಿ. ಸೊ ದಟ್ ಅವ್ರಿಗೆ ಒಂಥರ ಖುಷಿಯಾಗುತ್ತೆ, ಫನ್ ಇರುತ್ತೆ. ಇಷ್ಟು ಕಲ್ತ್ಕೊಂಡ್ಮೇಲೆ ಏನೋ ಒಂಥರ ಟೈಮ್ ಪಾಸ್ ಮಾಡೋ ಥರನೂ ಆಗುತ್ತೆ. ಜೊತೆಗೆ ಇದರಲ್ಲೂ ಕೂಡ ಕಲೀಲಿಕ್ಕಂತೂ ಕಲೀಲಬಹುದು ಇದರಲ್ಲೂ ಸಹ, ಬಿಕಾಸ್ ಈ ಶೇಪ್ ಆದಮೇಲೆ ಇದು ಬಂದಿದೆ, ಇದಾದಮೇಲೆ ಯಾವ್ದು ಬರುತ್ತೆ, ಜೊತೆಗೆ ಇದು ಗ್ರೀನ್ ಇದೆ, ಇದು ಯಾವ ಕಲರ್ ಇದೆ, ಸೊ ಇದು ಯಾವ ಶೇಪು. ಸೊ ಈ ಥರನು ಕಲಿಯೋದಕ್ಕೂ ಇರುತ್ತೆ. ಅದ್ರ ಜೊತೆಗೆ ಒಂಥರ ಇದರಲ್ಲಿ ಏನು ತೀರಾ ತಲೆ ಉಪಯೋಗಿಸಿ ಮಾಡೋಂಥದ್ದು ಏನಿರಲ್ಲ ಅಲ್ವಾ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಪ್ಯಾಟ್ರನ್ಸಲ್ಲಿ ನೀವು ಗೇಮ್ಸ್ನ ಆಡಿಸಿ. 7 ಆದಮೇಲೆ ಏನು ಬರುತ್ತೆ, 3 ಬರುತ್ತೆ, ತಿರ್ಗಿ ಏನು ಬರಬೇಕು, 7 ಬರಬೇಕು. ಸೊ ಈ ಥರ. ಸೊ ಎಲ್ಲ ಇಷ್ಟೊಂದು ಕಾನ್ಸೆಪ್ಟ್ಸ್ ಹೇಳ್ಕೊಡ್ಮೇಲೆ ಫನ್ನಿಗಿರಬೇಕು ಅಥವಾ ಒಂದು ಸ್ವಲ್ಪ ಟೈಮ್ ಅವ್ರಿಗೂ ಕಲ್ತ ಮೇಲೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದಾಗ ಪ್ಯಾಟ್ರನ್ಸಲ್ಲಿ ಆಟಗಳನ್ನ ಆಡಿಸಿ. ಸೊ ಅದಾದಮೇಲೆ ಪ್ಯಾಟ್ರನ್ಸ್ ಆದಮೇಲೆ ಟೈಮ್ ಅಂತ ಇದೆ. ಈ ಟೈಮಲ್ಲಿ ಏನಿದೆ ಅಂತ ನೋಡೋಣ. ಸೊ ಟೈಮ್ ಹೇಳ್ಕೊಡೋದು ಅಂದರೆ ಈಗ ಎಷ್ಟು ಟೈಮ್ ಅಂತಂದಾಗ ಪ್ರೈಮರಿ ಮಕ್ಕಳಿಗೆಲ್ಲ ಗೊತ್ತಿರಲ್ಲ ಹೇಳೋದಕ್ಕೆ. ಸೊ ಹೇಗೆ ಹೇಳ್ಕೊಡ್ಬಹುದು ಅನ್ನೋದಕ್ಕೆ ಇದು. ಸೊ 3 ಗಂಟೆ, ಸೊ 3:00 - 0:00 ಆ ಥರ ಇದು. ಸೊ ಈ ಥರ ತೋರಿಸ್ಬೋದು ನೀವು ಅವ್ರಿಗೆ. ಸೊ ಇದು ಹೇಳ್ಕೊಟ್ಟ ಮೇಲೆ ಈ ಚಟುವಟಿಕೆಗಳಿರುವ 7:20. ಸೊ ಈ ಥರ. ಸೊ ಅದೇ ಥರ ಆ್ಯಕ್ಟಿವಿಟೀಸ್ ಇದೆ ಕ್ಲಾಕಲ್ಲಿ ಸಹ. ಸೊ ಈಗ ಅವ್ರು ಕೇಳ್ತಾ ಇದ್ದಾರೆ 12:10. ಸೊ ಚಿಕ್ಕ ಮುಳ್ಳಲ್ಲಿ 12 ಬರಬೇಕು, ದೊಡ್ಡ ಮುಳ್ಳಲ್ಲಿ 10 ತೋರಿಸ್ಬೇಕು. ಸೊ ಇದನ್ನು ಕರೆಕ್ಟ್ ಆಗಿದೆಯಾ ಅಂತ ಇದ್ರ ಕರೆಕ್ಟ್ ಅಂತ ತೋರಿಸುತ್ತೆ. ಸೊ ಈ ಥರ. ಸೊ ಆ್ಯಕ್ಟಿವಿಟೀಸ್ ಸಹ ಇದೆ ನೀವು ಈ ಥರ ನೋಡಿ. ಈಗ 10:00, ಸೊ 10:00 ಇದನ್ನು ಮ್ಯಾಚ್ ಮಾಡಿ. 3:00 ಮ್ಯಾಚ್ ಮಾಡೋದು, 7:00 ಎಲ್ಲಿದೆ ಇಲ್ಲಿದೆ ಮ್ಯಾಚ್ ಮಾಡೋದು. ಸೊ ಮಕ್ಕಳಿಗೆ ಟೈಮ್ ನೀವು 1:00, ಈ ಥರ ಇದರಲ್ಲಿ ಮ್ಯಾಚ್ ಮಾಡಿಕೊಂಡು ಹೇಳ್ಕೊಡ್ಬಹುದು, ಟೈಮ್ ಹೇಳ್ಕೊಡ್ಬೇಕಾಗಿದ್ದಾಗ. ಸೊ ಇದನ್ನು ಬಹುಶಃ ನೀವು 1, 2, 3 ತರಗತಿಗೆ ಹೇಳ್ಕೊಡ್ಬೇಕಾಗುತ್ತೆ ಅನಿಸುತ್ತೆ. ಯಾಕಂದರೆ ಇದು ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಗೊತ್ತೇ ಇರುತ್ತೆ, ಪ್ರೈಮರಿ ಮಕ್ಕಳಿಗೆಲ್ಲ ಹೇಗೆ ನೋಡೋದು ಅಂತ. ಸೊ ಇದನ್ನು ನೀವು ಎಲ್ಲಿ ಇದನ್ನು ನೋಡಿ, ನೀವು ಫಸ್ಟು ನೋಡಿ ಈ ಆ್ಯಕ್ಟಿವಿಟೀಸ್ ನಮಗೆ ಸಿಲೆಬಸ್ಸಿಗೆ ಮ್ಯಾಚ್ ಆಗುತ್ತಾ, ಜೊತೆಗೆ ನಾವು ಯಾವ ತರಗತಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೋಬಹುದು. ಸೊ ಈಗ ಇದು ಟೈಮ್ ಕ್ಲಾಕ್ ಬಗ್ಗೆ ಹೇಳಿದಾಗ ಇತ್ತು, ಟೈಮ್ ಬಗ್ಗೆ. ಪ್ಯಾಟರ್ನ್ಸ್ ನಾನು ಏನು ಹೇಳಿದೆ ಅಂದರೆ ಗೇಮ್ ಜಸ್ಟ್ ಫನ್ನಿಗೆ ಮಕ್ಕಳಿಗೆ ಎಷ್ಟೊಂದು ಕಾನ್ಸೆಪ್ಟ್ ಹೇಳ್ಕೊಂಡ್ಮೇಲೆ ರಿಲ್ಯಾಕ್ಸ್ ಆಗೋದಕ್ಕೆ ಈ ಪ್ಯಾಟರ್ನ್ ಆಡಿಸಿ ಅಂತಂದರೆ ಸಿಮಿಟ್ರಿ ಬೇಕಿದ್ರಲ್ಲಿ ಉಪಯೋಗ
ಉಪಯೋಗಿಸಿ. ಶೇಪ್ಸ್ ಅಂಡ್ ಸಾಲಿಡ್ಸ್ ಸಹ ನಿಮ್ಮ ಸಿಲೆಬಸ್ಸಲ್ಲಿ ಇದು ಇದ್ದರೆ ನಿಮಗೆ ಬೇಕು ಅಂದಾಗ ನೀವು ಉಪಯೋಗಿಸ್ಕೋಬಹುದು ಹೇಳಿದ್ದೀನಿ. ತುಂಬ ಸಿಂಪಲ್ ಇದು. ಜೊತೆಗೆ ಪಾಸಿಟಿವ್ ನಂಬರ್ಸಲ್ಲಿ ಸಂಕಲನ ವ್ಯವಕಲನ ಇತ್ತು, ಅದನ್ನು ಹೇಳಿದ್ದೀನಿ. ಸೊ ಇಲ್ಲಿ ಏನು ಅಂದರೆ ಈಗ ಲಾಗೌಟ್ ಆಗ್ತೀನಿ. ಸೊ ಲಾಗೌಟ್ ಆದರೆ ನಾನು ಕಿಂಡರ್ ಗಾರ್ಡನ್ ಹೇಳ್ಕೊಟ್ಟಿದ್ದಲ್ವ, ಸೊ ನೆಕ್ಸ್ಟು ಗ್ರೇಡ್ ಒನ್ನಲ್ಲಿ ಸಹ ಸೇಮೇನೆ, ಅದೇ ಕಾನ್ಸೆಪ್ಟ್ಸೇ ಇದೆ. ಇನ್ನೊಂದು ಏನಂತಂದರೆ ಇನ್ನೊಂದು ಫ್ರ್ಯಾಕ್ಷನ್ಸ್ ಆ್ಯಡ್ ಆಗಿದೆ. ಸೊ ನೆಕ್ಸ್ಟು ಹೇಳ್ಕೊಟ್ ಬಟ್ ಇದೆಲ್ಲ ಸೇಮ್ ಅದೇ ಇರುತ್ತೆ, ಶೇಪ್ಸು ಟೈಮು ಸಿಮಿಟ್ರಿ ಎಲ್ಲ ಹೇಳ್ಕೊಟ್ನಲ್ವ, ಪ್ಯಾಟರ್ನ್ಸು ಎಲ್ಲ ಅದೇ ಇರುತ್ತೆ. ಬಟ್ ಇನ್ನೊಂದು ಹೊಸ ಕಾನ್ಸೆಪ್ಟ್ ಆ್ಯಡ್ ಆಗಿದೆ, ಬಿಕಾಸ್ ಇದು ನೆಕ್ಸ್ಟ್ ತರಗತಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇವತ್ತು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ನೋಡಿ ಯಾರಿಗೆ ಇದು ನಾನು ಅಡಾಪ್ಟ್ ಮಾಡ್ಕೋಬಹುದು ಅಥವಾ ಉಪಯೋಗಿಸ್ಕೋಬಹುದು ಅನ್ನೋದನ್ನು ನೀವು ಟೀಚರ್ಸ್ ಕ್ಯಾಲ್ಕುಲೇಟ್ ಮಾಡಿ, ಮಕ್ಕಳು ನೀವು ಎಕ್ಸ್ಪ್ಲೋರ್ ಮಾಡಿ ಒಂದೊಂದೇ ಕ್ಲಿಕ್ ಮಾಡಿ ನೋಡಿ ಏನಿದೆ ಇದೇನು, ಇದು ನನಗೆ ಆಟ ಆಡೋಕೆ ಆಗುತ್ತಾ ಅಂತ ನೋಡಿ, ಇದೇನು ಇದು ಕಾನ್ಸೆಪ್ಟು. ಸೊ ಇದನ್ನು ಗೊತ್ತಿಲ್ಲ ಅಂದರೆ ಈ ಥರ ಏನಂತಂದರೆ ಈ ಬಲ್ಪ್ ಇರುತ್ತಲ್ಲ ಅದ್ರಲ್ಲಿ ಕಲ್ತ್ಕೊಳ್ಳಿ ಫಸ್ಟು, ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಬನ್ನಿ. ಇದು ನಾನು ಜಸ್ಟ್ ಒಂದು ಕಿಂಡರ್ ಗಾರ್ಡನಲ್ಲಿ ಏನೇನು ಕಾನ್ಸೆಪ್ಟ್ ಇದೆ ಅಂತ ಹೇಳ್ಕೊಟ್ಟಿದ್ದು. ನಾನು ನೆಕ್ಸ್ಟು ಇನ್ನು ಬೇರೆ ಬೇರೆ ಹೊಸ ಕಾನ್ಸೆಪ್ಟ್ಸ್ ಆ್ಯಡ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದನ್ನು ನಾನು ಏನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.